हलो फ्रेंड्स, वेलकम टू मेगा श्रीस किचन। इवत्तिन रेसिपी गणेश हब्बद स्पेशल रसमलाई गुलाब जामुन यहाँ रीति अंत तोर्सकोड़ताी। यू स्वीट्स अलदे रीतिया हब्बद दिन रसमलाई गुलाब जामुन मनवर्गे सर्वी मनलू तुम इष्टपटू तारे अस्टू टेस्टी। इन केस मन मक्लेन मकलू सह रीतिया रसमलाई गुलाब जामुनकोट्रे तुम इष्टपटू तारे। सो बनी रसमलाई गुलाब जामुन यहाँ रीति अंत नोड़। ನಾನು ಜಿ ಆರ್ ಬಿ ಗುಲಾಬ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ, ಇದು ಬಂದು 175 ಗ್ರಾಂ ಇರುತ್ತೆ। ಈಗ ಈ ಗುಲಾಬ್ ಜಾಮೂನ್ ಮಿಕ್ಸ್ ನ ಕಟ್ ಮಾಡ್ಕೊಂಡು ನಾನು ಇಲ್ಲೊಂದು ಬೌಲ್ ಗೆ ಹಾಕೊಂಡಿದ್ದೀನಿ। ಈಗ ಇದ್ರಿಗೆ ಒಂದು ಕಾಲ್ ಕಪ್ ಆಗೋಷ್ಟು ಹಾಲು ತಗೊಂಡಿದ್ದೀನಿ। ಹಾಲೇನು ಕಾಯಿಸಿಲ್ಲ, ನಾರ್ಮಲ್ ಆಗಿರುವಂತ ಹಾಲನ್ನೇ ತಗೊಂಡಿದ್ದೀನಿ। ಈಗ ಈ ಹಾಲು ಫುಲ್ ಹಾಕೊಂಡು ಈ ರೀತಿ ಬೆರಳಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು। ತುಂಬಾ ಫೋರ್ಸ್ ಕೊಟ್ಟು ಮಿಕ್ಸ್ ಮಾಡ್ಕೋಬಾರದು, ಜಸ್ಟ್ ಈ ರೀತಿ ಬೆರಳಲ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು। ಒಂದ್ಸ್ ಈ ರೀತಿ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದ್ರಗೇನೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ತಗೊಂಡಿದ್ದೀನಿ। ಈಗ ನೀರನ್ನ ಒಂದೇ ಸಲ ಹಾಕಿ ಮಿಕ್ಸ್ ಮಾಡ್ಕೋಬಾರದು, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದು ಸ್ವಲ್ಪ ಸಾಫ್ಟ್ ಆಗಿ ಉಂಡೆ ಬರೋ ಶೇಪ್ ಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು। ಈ ರೀತಿ ಮಿಕ್ಸ್ ಮಾಡ್ಕೊಳ್ಳುವಾಗ ಹೇಳಿದ್ನಲ್ಲ, ಫೋರ್ಸ್ ಕೊಟ್ಟು ಮಿಕ್ಸ್ ಮಾಡ್ಕೋಬಾರದು। ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ, ನಾನು ಇಲ್ಲಿ ಟೋಟಲ್ ಆಗಿ 1 ಕಾಲ್ ಕಪ್ ಆಗೋಷ್ಟು ಹಾಲು 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಉಂಡೆ ಅನ್ನೋದು ಒಳಗಡೆ ನೋಡಿ ಈ ರೀತಿ ಕ್ಲಂಬರ್ ಟೆಕ್ಸ್ಚರ್ ಆಗಿರಬೇಕು। ಈ ರೀತಿಯಾಗಿದ್ರೆ ಶುಗರ್ ಸಿರಪ್ ಗುಲಾಬ್ ಜಾಮೂನ್ ಪರ್ಫೆಕ್ಟ್ ಆಗಿ ಒಳಗಡೆ ತನಕ ಇರ್ಕೊಳ್ಳುತ್ತೆ। ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪ್ಲೇಟ್ ನ ಕ್ಲೋಸ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಪಕ್ಕಕ್ಕೆ ಇಟ್ಕೊಳ್ಳೋಣ। ಅಷ್ಟರಲ್ಲಿ ಇವಾಗ ಇದಕ್ಕೆ ಬೇಕಾಗಿರುವಂತ ಶುಗರ್ ಸಿರಪ್ ನ ರೆಡಿ ಮಾಡ್ಕೊಳ್ಳೋಣ। ಶುಗರ್ ಸಿರಪ್ ಗೋಸ್ಕರ ನಾನು ಇಲ್ಲಿ ಒಂದು ಪ್ಯಾನ್ ಗೆ 1 ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ। ನಾರ್ಮಲ್ ಆಗಿ ಗುಲಾಬ್ ಜಾಮೂನ್ ಮಾಡಬೇಕಾದ್ರೆ ಒಂದು ಪ್ಯಾಕೆಟ್ ಗೆ 800 ಗ್ರಾಂ ಆಗೋಷ್ಟು ಸಕ್ಕರೆನ ಯೂಸ್ ಮಾಡಬೇಕು ಅಂತಾರೆ। ಬಟ್ ನಾವು ಇಲ್ಲಿ ರಸಮಲಾಯ್ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋದ್ರಿಂದ ಜಸ್ಟ್ ಗುಲಾಬ್ ಜಾಮೂನ್ ಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟಾದ್ರೆ ಸಾಕು ಸಕ್ಕರೆ। ಹಾಗಾಗಿ ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಗೆ 1 ಕಪ್ ಆಗೋಷ್ಟು ನಾನು ಸಕ್ಕರೆ ಹಾಕೊಂತಾ ಇದೀನಿ, ಇಷ್ಟಾದ್ರೆ ಸಾಕು। 1 ಕಪ್ ಸಕ್ಕರೆಗೆ 1 ಕಪ್ ಆಗೋಷ್ಟು ನೀರು ಹಾಕೊಂತಾ ಇದೀನಿ। ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂತಾ ಈ ಸಕ್ಕರೆನ ಮೀಡಿಯಂ ಫ್ಲೇಮ್ ನಲ್ಲಿ ಕರಗಿಸ್ಕೊಬೇಕು। ಇನ್ ಕೇಸ್ ಗುಲಾಬ್ ಜಾಮೂನ್ ಮಾಡ್ಕೊಳ್ಳಾಗಿದ್ರೆ ಒಂದು ಪ್ಯಾಕೆಟ್ ಗೆ 2 ಕಪ್ ಆಗೋಷ್ಟು ಸಕ್ಕರೆ, 2 ಕಪ್ ಆಗೋಷ್ಟು ನೀರನ್ನ ಹಾಕೊಳ್ಳಿ। ಈಗ ಸಕ್ಕರೆ ಎಲ್ಲ ಮೀಡಿಯಂ ಫ್ಲೇಮ್ ನಲ್ಲಿ ಕರಗಿಸ್ಕೊಂಡಿದ್ದಾಗಿದೆ। ಈ ರೀತಿ ಸಕ್ಕರೆ ಕರಗಿಸ್ಕೊಂಡಾದ್ಮೇಲೆ ಈಗ ಲೋ ಫ್ಲೇಮ್ ನಲ್ಲೇ ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನ। ಇದೇನು ಎಲೆ ಪಾಕ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಇದು ಅಂಟಂಟ್ ಆಗಿದ್ರೆ ಸಾಕು। ನಾರ್ಮಲ್ ಆಗಿ ನಾವು ಗುಲಾಬ್ ಜಾಮೂನ್ ಗೆ ಯಾವ ರೀತಿ ತಗೊಳ್ತಿರೋ ಅಷ್ಟಾದ್ರೆ ಸಾಕು, ಈ ರೀತಿ ಅಂಟಂಟ್ ಆಗಿರಬೇಕು। ಈ ರೀತಿಯಾಗಿ ಮಾಡ್ಕೊಂಡಾದ್ಮೇಲೆ ಈಗ ಇದ್ರಲ್ಲಿಗೆ 1/4 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಹಾಕೊಂತಾ ಇದ್ದೀನಿ। ಏಲಕ್ಕಿ ಪೌಡರ್ ಹಾಕೊಂಡಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು। ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ। ಈ ಶುಗರ್ ಸಿರಪ್ ತಣ್ಣಗಾಗಬಾರ್ದು, ಈಗ ಅಷ್ಟರಲ್ಲಿ ಇಟ್ಟು ಸಹ ನೋಡಿ ಒಂದು 10 ಮಿನಿಟ್ಸ್ ಆಗಿದೆ, ಈ ರೀತಿಯಾಗಿ ಸಾಫ್ಟ್ ಆಗಿರಬೇಕು। ಈಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು। ನಾವಿಲ್ಲಿ ರಸಮಲಾಯ್ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋದ್ರಿಂದ ಉಂಡೆ ಬಂದು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕಾಗುತ್ತೆ, ಹಾಗಾಗಿ ಈ ರೀತಿ ಎರಡು ಕೈಗೂ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿಯಾಗಿ ಉಂಡೆ ಮಾಡ್ಕೋಬೇಕು। ಉಂಡೆ ಮಾಡ್ಕೊಳ್ಳೋವಾಗೂ ಅಷ್ಟೇ, ತುಂಬಾ ಫೋರ್ಸ್ ಕೊಟ್ಟು ಉಂಡೆ ಮಾಡ್ಕೋಬಾರ್ದು, ಜಸ್ಟ್ ಲೈಟಾಗಿ ಈ ರೀತಿ ಉಂಡೆ ಮಾಡ್ಕೊಂಡ್ರೆ ಸರಿಯಾಗುತ್ತೆ। ಹಾಗೇನೆ ಈ ಉಂಡೆ ಅನ್ನೋದು ಕ್ರ್ಯಾಕ್ಸ್ ಇರಬಾರ್ದು, ಇನ್ ಕೇಸ್ ಕ್ರ್ಯಾಕ್ಸ್ ಇದ್ರೆ ಎಣ್ಣೆಲ್ಗೆ ಹಾಕಿದ ತಕ್ಷಣ ಒಡೆದೋಗುತ್ತೆ, ಹಾಗಾಗಿ ಈ ರೀತಿಯಾಗಿ ತುಂಬಾ ಸ್ಮೂತ್ ಆಗಿರಬೇಕು ಮೇಲೆ ಭಾಗ ಎಲ್ಲ ಎಲ್ಲಾನು। ಈ ರೀತಿ ಉಂಡೆ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ಎಣ್ಣೆನ ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ, ಎಣ್ಣೆನೂ ಅಷ್ಟೇ ಜಾಸ್ತಿ ಬಿಸಿ ಆಗಿರಬಾರ್ದು, ಜಸ್ಟ್ ಈ ರೀತಿ ಬಬಲ್ಸ್ ಬಂದರೆ ಸಾಕು। ಇನ್ ಕೇಸ್ ಜಾಸ್ತಿ ಬಿಸಿ ಆದರೆ ಎಲ್ಲ ಉಂಡೆನೂ ಒಡೆದೋಗ್ಬಿಡುತ್ತೆ। ಈಗ ಎಣ್ಣೆ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಲೋ ಫ್ಲೇಮ್ನಲ್ಲೇ ಎಲ್ಲ ಉಂಡೆನೂ ಹಾಕ್ಕೊತಾ ಇದ್ದೀನಿ। ಎಣ್ಣೆಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಉಂಡೆನ ಹಾಕ್ಕೊಂಡ್ರೆ ಸಾಕು। ಈ ರೀತಿಯಾಗಿ ಎಲ್ಲ ಉಂಡೆನೂ ಹಾಕ್ಕೊಂಡಾದ್ಮೇಲೆ ಈಗ ಲೋ ಫ್ಲೇಮ್ನಲ್ಲೇ 1-2 ನಿಮಿಷ ಹಾಗೆ ಬಿಡಬೇಕು। 1-2 ನಿಮಿಷ ಆದಮೇಲೆ ಈಗ ಈ ರೀತಿ ಮಿಕ್ಸ್ ಮಾಡ್ಕೊತಾ ಮೀಡಿಯಂ ಫ್ಲೇಮ್ನಲ್ಲಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು। ಗುಲಾಬ್ ಜಾಮೂನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತಂದರೆ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು। ಈಗ ಈ ರೀತಿ ಗೋಲ್ಡನ್ ಬ್ರೌನ್ ಬಂದಾದ್ಮೇಲೆ ಇದನ್ನು ತೆಗೆದು ನಾವು ಆಗ್ಲೇ ಸ್ಟಾರ್ಟಿಂಗಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ರಲ್ವ, ಅದನ್ನು ಅದ್ರಲ್ಲಿಗೆ ಬಿಸಿ ಬಿಸಿಯಾಗಿ ಹಾಕ್ಕೊತಾ ಇದ್ದೀನಿ। ಇನ್ ಕೇಸ್ ಶುಗರ್ ಸಿರಪ್ ಅನ್ನೋದು ತಣ್ಣಗೆ ಆಗಿಬಿಡ್ತು ಅಂತಂದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಗುಲಾಬ್ ಜಾಮೂನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ। ಎಲ್ಲಾನು ಇದೇ ರೀತಿಯೇ ಉಳಿದಿರ್ತಕ್ಕಂಥ ಗುಲಾಬ್ ಜಾಮೂನ್ನ ಸಹ ಫ್ರೈ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ। ಇನ್ ಕೇಸ್ ಹೇಳಿದ್ನಲ್ಲ, ಎಣ್ಣೆ ಅನ್ನೋದು ತುಂಬ ಬಿಸಿ ಆಯ್ತಂದ್ರೆ ನೋಡಿ ಈ ರೀತಿ ಒಡೆದೋಗ್ಬಿಡುತ್ತೆ, ಹಾಗಾಗಿ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು। ಈಗ ನಾನು ಎಲ್ಲ
ಗುಲಾಬ್ ಜಾಮೂನ್ನ ಮಾಡ್ಕೊಂಡು ಈ ಶುಗರ್ ಸಿರಪ್ ಅಲ್ಲಿಗೆ ಅದು ತಗೊಂಡಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 2 hours ಇದನ್ನು ಹಾಗೆ ಬಿಟ್ಬಿಡಬೇಕು. ಈ ಶುಗರ್ ಎಲ್ಲ ಗುಲಾಬ್ ಜಾಮೂನ್ ಅಬ್ಸರ್ವ್ ಮಾಡ್ಕೋಬೇಕು. ಅಷ್ಟರಲ್ಲಿ ಇದ್ರಿಗೆ ಬೇಕಾಗಿರುವಂಥ ರಸ್ಮಲಾಯಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಹಾಗಾಗಿ ನಾನು ಇಲ್ಲೊಂದು ಪ್ಯಾನ್ಗೆ ಒಂದು 1/2 liter ಆಗೋಷ್ಟು ಫುಲ್ ಫ್ಯಾಟ್ ಮಿಲ್ಕ್ ಹಾಕ್ಕೊತ ಇದ್ದೀನಿ. ಫುಲ್ ಫ್ಯಾಟ್ ಮಿಲ್ಕ್ ಹಾಕ್ಕೊಳ್ಳೋದ್ರಿಂದ ರಸ್ಮಲಾಯಿ ಅನ್ನೋದು ತುಂಬ ರುಚಿಯಾಗಿರುತ್ತೆ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊತ ಹೈ ಫ್ಲೇಮ್ನಲ್ಲಿ ಒಂದು ಉಕ್ಕು ಬರೋವರೆಗೂ ಬಿಡಬೇಕು. ಈಗ ನೋಡಿ ಒಂದು ಉಕ್ಕು ಬಂದಾಗಿದೆ. ಸೊ ಈ ರೀತಿಯಾಗಿ ಒಂದು ಉಕ್ಕು ಬಂದಾದಮೇಲೆ ಇದನ್ನು ಒಂದ್ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ನಾನು ಇಲ್ಲೊಂದು ಚಿಕ್ಕ ಮಿಕ್ಸಿ ಜಾರಲ್ಲಿಗೆ 1 tablespoon ಆಗೋಷ್ಟು ಬಾದಾಮಿ, 1 tablespoon ಆಗೋಷ್ಟು ಗೋಡಂಬಿ, ಹಾಗೆಯೇ ಒಂದು 5-6 ಏಲಕ್ಕಿನ ತಗೊಂಡು ಈ ರೀತಿ ಕೋರ್ಸಾಗಿ ಪುಡಿ ಮಾಡಿಕೊಂಡು ಈಗ ಈ ಹಾಲಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲೇ ಇದು ಒಂದು 1/2 ಆಗೋವರೆಗೂ ಹಾಲು ಚೆನ್ನಾಗಿ ಕುದಿಸ್ಕೊಬೇಕು. ಈಗ ನೋಡಿ ಒಂದು 1/2 ಆಗೋಷ್ಟು ಹಾಲು ಚೆನ್ನಾಗಿ ಕುದಿಸ್ಕೊಂಡು ಇದಾಗಿದೆ. ಈಗ ಇದ್ರಲ್ಲಿಗೆ 1/4 cup ಆಗೋಷ್ಟು ಸಕ್ಕರೆ ಹಾಕ್ಕೊತ ಇದ್ದೀನಿ. ಹಾಗೆಯೇ 1 tablespoon ಆಗೋಷ್ಟು ನೀರಲ್ಲಿ ಕೇಸರಿ ದಳನ ಹಾಕಿ ನೆನೆಸ್ಕೊಂಡು ಹಾಕ್ಕೊತ ಇದ್ದೀನಿ. ಈ ಕೇಸರಿ ದಳ ಹಾಕ್ಕೊಳ್ಳೋದ್ರಿಂದ ರಸ್ಮಲಾಯಿ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆಯೇ ನೋಡೋದಕ್ಕೂ ಕಲರ್ಫುಲ್ ಆಗಿರುತ್ತೆ. ಇದು ಬಂದು ಆಪ್ಷನಲ್ ಮಾತ್ರನೇ, ಬಟ್ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ರಸ್ಮಲಾಯಿ. ಸಕ್ಕರೆ ಕೇಸರಿ ದಳನ ಹಾಕ್ಕೊಂಡಾದ್ಮೇಲೆ ಲೋ ಫ್ಲೇಮ್ನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊತ ಒಂದು 5-6 ಕುದಿಸ್ಕೊಂಡ್ರೆ ಸಾಕು. ಒಂದು 5-6 ಆದಮೇಲೆ ಹಾಲು ನೋಡಿ ಈ ರೀತಿ ಗಟ್ಟಿಯಾಗಿ ಬರುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಫ್ಲೇಮ್ನ ಆಫ್ ಮಾಡ್ಕೋಬೇಕು. ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಕೆಳಗೆ ಇಳಿಸ್ಕೊಂಡು ಇದು ಫುಲ್ಲು ತಣ್ಣಗೆ ಆಗಬೇಕು. ಈಗ ಗುಲಾಬ್ ಜಾಮೂನು ಅಷ್ಟೇ ನೋಡಿ, ಇಲ್ಲಿ 2 hours ಆಗಿದೆ. ಶುಗರ್ ಸಿರಪ್ನ ಪರ್ಫೆಕ್ಟಾಗಿ ಜಾಮೂನ್ಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಈಗ ತೋರಿಸ್ತೀನಿ ಗುಲಾಬ್ ಜಾಮೂನ್ ಶುಗರ್ ಸಿರಪ್ನ ಯಾವ ರೀತಿ ಒಳಗಡೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತಂದ್ಬಿಟ್ಟು ಈಗ ಕಟ್ ಮಾಡಿ ತೋರಿಸ್ತೀನಿ. ವಾವ್ ನೋಡಿ, ಪರ್ಫೆಕ್ಟಾಗಿ ಶುಗರ್ ಸಿರಪ್ನ ಗುಲಾಬ್ ಜಾಮೂನ್ ಒಳಗಡೆ ತನಕ ಅಬ್ಸರ್ವ್ ಮಾಡ್ಕೊಂಡಿದೆ. ಜ್ಯೂಸಿ ಜ್ಯೂಸಿ ಆಗಿದೆ. ನೋಡ್ತಿದ್ರೆ ನಿಮಗೂ ಸಹ ಗುಲಾಬ್ ಜಾಮೂನ್ ತಿನ್ನಬೇಕಂತ ಅನ್ನಿಸ್ತಿದೆಯಲ್ವಾ? ಈ ರೀತಿ ಗುಲಾಬ್ ಜಾಮೂನ್ನ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ಅಷ್ಟರಲ್ಲಿ ಇಲ್ಲಿ ರಸ್ಮಲಾಯಿ ಸಹ ನೋಡಿ ಫುಲ್ಲು ತಣ್ಣಗಾಗಿದೆ. ಈ ರೀತಿ ತಣ್ಣಗೆ ಆದಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂಥ ಗುಲಾಬ್ ಜಾಮೂನ್ನ ಎಲ್ಲನೂ ಈ ರಸ್ಮಲಾಯಿಗೆ ಹಾಕ್ಕೊತ ಇದ್ದೀನಿ. ನಾನಿಲ್ಲಿ ಎಲ್ಲ ಗುಲಾಬ್ ಜಾಮೂನ್ ಹಾಕ್ಕೊತ ಇಲ್ಲ, ನಾನಿಲ್ಲಿ ಸ್ವಲ್ಪ ಗಾರ್ನಿಶ್ಗೋಸ್ಕರ ಕೆಲವೊಂದು ಗುಲಾಬ್ ಜಾಮೂನ್ನ ಹಾಗೆ ಇಟ್ಕೊಂಡಿದ್ದೀನಿ. ನೀವು ಎಲ್ಲ ಗುಲಾಬ್ ಜಾಮೂನ್ನ ಮಾಡ್ಕೊಂಡಿರುವಂಥದ್ದು ಈ ರಸ್ಮಲಾಯಿಗೆ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ನಾನಿಲ್ಲಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತ ಇದ್ದೀನಿ. ತುಂಬನೇ ರುಚಿಯಾಗಿರುತ್ತೆ. ಸೊ ಈ ಸಲ ಬರುವಂತಹ ಗಣೇಶ ಹಬ್ಬಕ್ಕೆ ಯಾವಾಗಲೂ ಮಾಡೋ ಸ್ವೀಟ್ಸ್ ಅಲ್ಲದೆ ಈ ರೀತಿಯಾಗಿ ರಸಮಲಾಯಿ ಗುಲಾಬ್ ಜಾಮೂನ್ನ ಮಾಡಿಕೊಡಿ. ಮನೆಯಲ್ಲಿ ತುಂಬನೇ ಇಷ್ಟಪಟ್ಟು ತಿಂತಾರೆ, ಒಂದು ಸಹ ಉಳಿಯೋದಿಲ್ಲ ಗುಲಾಬ್ ಜಾಮೂನು, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳು ಸಹ ಒಂದು ಸಲ ಇದ್ರ ರುಚಿ ನೋಡಿದ್ದಾರಂತಂದರೆ ಪದೇ ಪದೇ ಇದನ್ನು ಮಾಡಿಕೊಡಿ ಅಂತ ಕೇಳ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬನೇ ರುಚಿಯಾಗಿರುವಂತಹ ರಸ್ಮಲಾಯಿ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು. ನೀವು ಈ ರೀತಿಯಾಗಿ ರಸ್ಮಲಾಯಿ ಗುಲಾಬ್ ಜಾಮೂನ್ನ ಮಾಡಿ ಹೇಗೆ ಬಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.